ಕೊಹ್ಲಿ ಸರ್ ವೈಫಲ್ಯ ಅಲ್ವೇ ಅಲ್ಲ ಅಂತ ಹೇಳಲಿಲ್ಲ ನಾನು ನಾನು ಕ್ಲಿಯರ್ ಆಗಿ ಹೇಳಿದ್ದು ಸಂಪೂರ್ಣವಾಗಿ ಅವರು ಜವಾಬ್ದಾರಿ ಆಗಲ್ಲ ಆದರೆ ಜವಾಬ್ದಾರಿ ಡೆಫಿನೆಟ್ಲಿ ಇದೆ ಅವರಿಗೆ ಅವರು ಹಲವಾರು ಕೇಸಸ್ ಈ ಹಿಂದೆ ನಾನೇ ಅವ್ರನ್ನ ಪ್ರಶ್ನಿಸಿದ್ದೆ ಹಲವಾರು ಕೇಸಸ್ಸಲ್ಲಿ ಇವತ್ತು ಕಾಂಪ್ರಮೈಸ್ ನಡೀತಾ ಇದೆ ನೀವೇ ಒಂದು ಪ್ರಶ್ನೆ ಮಾಡಿ ನಿಮ್ಮ ಮೂಲಕ ನಿಮ್ಮ ಈ ವೇದಿಕೆ ಮೂಲಕ ನಾನು ಕೇಳ್ತೀನಿ ಮೈಸೂರಿನಲ್ಲಿ ಎಷ್ಟು ಜನಕ್ಕೆ ಒಂದು ಪೊಲೀಸ್ ಸ್ಟೇಷನ್ ಮೂಲಕ ನ್ಯಾಯ ಸಿಕ್ಕಿದೆ ಅದಕ್ಕೆ ನೀವು ಕೇಳಿದ ಪ್ರಶ್ನೆ ನಾನು ಕೇಳ್ತೀನಿ ಇದು ನ್ಯಾಯ ಸಿಗದೇ ಇರೋದಕ್ಕೆ ಯಾರು ಕಾರಣರು ಪೊಲೀಸ್ ಅವರೇ ಸಂಪೂರ್ಣವಾಗಿ ಕಾರಣ ಅಂತ ನೀವು ಹೇಳ್ತೀರಾ ಅಥವಾ ಅವರ ಜೊತೆ ರಾಜಕಾರಣಿಗಳು ಅವರ ಹಿಂದೆ ಇದ್ದಾರಾ ಅಥವಾ ಪ್ರಬಲ ವ್ಯಕ್ತಿಗಳಿದ್ದಾರಾ ಅಥವಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಅವರ ಮೇಲೆ ಪ್ರಭಾವ ಬೀರ್ತಾರಾ ಅವ್ರಿಗೆ ಬೆದರಿಕೆ ನೀಡ್ತಾ ಇದ್ದಾರಾ ಅವ್ರಿಗೆ ಹೆದರಿಸ್ತಾ ಇದ್ದಾರಾ ಯಾಕೆ ಅಂತಂದರೆ ಇವತ್ತು ನಾವು ಇವತ್ತಿನ ಸ್ಥಿತಿ ನೋಡ್ತೀವಿ ಯಾರಿಗೆ ನ್ಯಾಯ ಸಿಕ್ಕಿದೇಳಿ ನನಗೆ ನ್ಯಾಯ ಸಿಕ್ಕಿದೆಯಾ ಅಥವಾ ಅಲ್ಲಿ ದರೋಡೆ ಮಾಡಿದವ್ರಿಗೆ ನ್ಯಾಯ ಸಿಕ್ಕಿದೆಯಾ ಅಥವಾ ಇವತ್ತು ಈ ಮಹಿಳೆ ಸಂಸಾರಕ್ಕೆ ನ್ಯಾಯ ಸಿಕ್ಕಿದೆಯಾ ಅವರು ಧೈರ್ಯ ಮಾಡಿ ಪಾಪ ಮುಂದೆ ಬಂದು ಈ ಥರ ಅತ್ಯಾಚಾರ ಆಗಿದೆ ಅಂತ ಹಲವಾರು ಹಳ್ಳಿನಲ್ಲಿ ಇವತ್ತು ಮಹಿಳೆಯರು ಹಿಂಗೆ ಅತ್ಯಾಚಾರ ಆಗಿದೆ ಅಂತ ಹೇಳೋಕ್ಕೆ ಭಯ ಬೀಳ್ತಾರೆ ಯಾಕೆ ಅಂತ ನನಗೆ ಗೊತ್ತು ಈ ಥರ ನಿಮ್ಮ ಮಾನ ಮರ್ಯಾದಿನ ಪ್ರಶ್ನೆ ಮಾಡ್ತಾರೆ ನೀವು ಯಾಕೆ ಹೋಗ್ಬೇಕಾಗಿತ್ತು ಅಲ್ಲಿ ಅಂತಾರೆ ಅಲ್ಲಿ ಪ್ರೊಟೆಕ್ಷನ್ ಕೊಡೋದು ಅವರ ಪೊಲೀಸರ ಜವಾಬ್ದಾರಿ ನೀವು ಕೇಳಿದ್ರೆ ನಾನು ಒಪ್ಕೊತೀನಿ ಯಾಕೆ ಅಂತಂದರೆ ಪೊಲೀಸ್ ಅವರು ಯಾವುದೇ ಒಂದು ಕಾನೂನುಬದ್ಧವಾಗಿ ಒಂದು ಪ್ರತಿಯೊಬ್ಬ ನಾಗರಿಕನಿಗೂ ಸುರಕ್ಷೆ ರಕ್ಷೆ ಕೊಡೋದು ಅವರ ಒಂದು ಕರ್ತವ್ಯ ಅದಕ್ಕೋಸ್ಕರನೇ ಕೆಳಗಿನ ಒಂದು ವರ್ಗದಿಂದ ಅಲ್ಲೊಂದು ಹೈಯಾರ್ಕಿ ಇರುತ್ತೆ ಒಂದು ಕಾನ್ಸ್ಟೇಬಲ್ಲು ಇನ್ಸ್ಪೆಕ್ಟ್ರು ಸರ್ಕಲ್ ಇನ್ಸ್ಪೆಕ್ಟ್ರು ಎ ಸಿ ಪಿ ಡಿ ಸಿ ಪಿ ಕಮಿಷನರು ಓಕೆ ಸಿ ನ್ಯಾಯ ಸಿಗಬೇಕಾಗಿರೋದು ಪೊಲೀಸ್ ಅವರಿಂದ ಮತ್ತು ರಾಜಕಾರಣಿಗಳಿಂದನೂ ಅಫ್ಕೋರ್ಸ್ ಯಾಕೆ ಅಂತಂದರೆ ಅವ್ರು ಯಾರೂ ಸಿಗಲಿಲ್ಲ ಅಂದರೆ ಕಾನೂನಿನ ನಾವು ಕೋರ್ಟ್ ಮೆಟ್ಲು ಹಚ್ಚಬೇಕಾಗುತ್ತೆ ಆದರೆ ಇವತ್ತಿನ ಈ ಒಂದು ಕೇಸ್ನಲ್ಲಿ ನೋಡಿ ಸುವಮೋಟೋ ಕೇಸ್ ಹಾಕಿದ್ದಾರೆ ಸುವಮೋಟೋ ಒಂದು ಎಫ್ ಐ ಆರ್ ಹಾಕ್ಬಿಟ್ಟು ನ್ಯಾಯ ಒದಗಿಸ್ಬೇಕಾಗುತ್ತೆ ಇವತ್ತು ಅವ್ರಿಗೆ ನ್ಯಾಯ ಕೊಡಬೇಕಾಗ್ತೀಯ ನ್ಯಾಯ ಅಷ್ಟೇ ಅಲ್ಲ ಪರಿಹಾರನೂ ನೀಡಬೇಕಾಗ್ತದೆ ಇವತ್ತು ಅದೇ ಪ್ರಶ್ನೆ ಮಾಡ್ತಾ ಇರೋದು 2013 ಇವತ್ತು ತನಕ ಎಷ್ಟು ಅತ್ಯಾಚಾರಗಳಾಗಿದೆ ಅಂತ ನೀವೇ ಒಂದು ಅಂಕಿಅಂಶಗಳನ್ನು ಕೊಟ್ಟರೆ 2 ವರ್ಷದಲ್ಲಿ 400ಕ್ಕಿಂತ ಹೆಚ್ಚು ಅತ್ಯಾಚಾರಗಳಾಗಿದೆ ಕರ್ನಾಟಕದಲ್ಲಿ ಒಬ್ಬರಿಗೂ ಪರಿಹಾರ ಸಿಕ್ಕಿಲ್ಲ ಒಬ್ಬರಿಗೂ ಅಲ್ಲಿ ಒಂದು ಕೆಲವು ಬೆರಳೆಣಿಕೆಯಷ್ಟು ನ್ಯಾಯ ಸಿಕ್ಕಿರ್ಬೋದು ಅದು ಕೂಡ ನಿಜವಾದ ಒಂದು ಕಲ್ಪ್ರಿಟ್ಸ್ ನಿಜವಾದ ಅತ್ಯಾಚಾರ ಮಾಡಿರೋರು ಸಿಕ್ಕಾಕೊಂಡಿದಾರ ಅಥವಾ ನಾಮಕಾವಸ್ಥೆಗೆ ಬಂದು ಹಿಡ್ಕೊಂಬಂದು ಹಾಕ್ಕೊಂಡು ಒಂದು ಅವ್ರ ಮೇಲೆ ಕೇಸ್ ಫಿಟ್ ಮಾಡಿದಾರ ಅದು ಕೇಳಬೇಕಾಗುತ್ತೆ ಹೌದು ಖಂಡಿತ ಯಾಕಂದ್ರೆ ಇವತ್ತಿನ ಸ್ಥಿತಿ ನೋಡಿದ್ರೆ ಸಿಚುವೇಶನ್ ನೋಡಿದ್ರೆ ಕಂಪ್ಲೀಟ್ ಆಗಿ ಮೈಸೂರಲ್ಲಿ ನಾನು ಹಿಂದೆ ಹೇಳಿರೋ ಮಾತು ನಿಮ್ಗೆ ಹೇಳಿದ್ದೀನಿ ಬರೀ ಕಾಂಪ್ರಮೈಸ್ಗಳು ನಡೀತಾ ಇದೆ ಎಲ್ಲಿ ನ್ಯಾಯ ಸಿಕ್ಕಿದೆ ಇವತ್ತು ಯಾಕೆ ಅಲ್ಲೇ ಸೆಟ್ಲ್ ಆಗ್ಬಿಡುತ್ತೆ ಮತ್ತು ತನಿಖೆ ಆಗಬೇಕು ತನಿಖೆಯಾಗಿ ನ್ಯಾಯ ಸಿಕ್ಕಬೇಕು ಅಂದ್ರೆ ಪೊಲೀಸ್ ಜವಾಬ್ದಾರಿ ಆದರೆ ಪೊಲೀಸ್ ಹಿಂದೆ ಇರೋರು ಅವ್ರಿಗೆ ಬೆಂಬಲ ನೀಡಿದ್ರೆ ಒಂದು ಫ್ರೀ ಹ್ಯಾಂಡ್ ಕೊಟ್ಟರೆ ಇವತ್ತು ಯಾವತ್ತು ನಿಮ್ಮ ಪ್ರಶ್ನೆಗೆ ನಾನು ಒಂದು ಉತ್ತರ ಕೊಡ್ತೀನಿ ಯಾವತ್ತೊಬ್ಬ ರಾಜಕಾರಣಿಯ ಪತ್ರದಿಂದ ಪೊಲೀಸ್ ಅಥವಾ ಅಧಿಕಾರಿಗಳು ಟ್ರಾನ್ಸ್ಫರ್ಗಳು ಆಗ್ತಾ ಇರ್ತಾರೋ ಅಲ್ಲಿ ತನಕ ಇದು ನಡೀತಾ ಇರುತ್ತೆ